ನಮಸ್ಕಾರ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಶ್ರೇಯಾ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಪಿ ಸಿ ಡಿ ಇರೋರು ಅವರಿಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಸೊ ಹೀಗಾಗಿ ಯಾವ ರೀತಿ ಒಂದು ಡಯಟ್ ಚಾರ್ಟಲ್ಲಿ ನಾವು ಯಾವ್ಯಾವ ಒಂದು ಫುಡ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಕನ್ಸ್ಯೂಮ್ ಮಾಡ್ಕೋಬೋದು ಅಂತ ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇವಾಗ ನಾನು ಹೇಳ್ತಾ ಇರುವಂತಹ ಒಂದು ಫುಡ್ಡನ್ನು ಯಾವ ರೀತಿ ನೀವು ತಗೋಬಹುದು ಅಂತಂದರೆ ನೀವು ಆಗಿ ಏನು ಡಯಟ್ ಚಾರ್ಟನ್ನು ಫಾಲೋ ಮಾಡ್ತಾ ಇರ್ತೀರಿ ಪಿ ಸಿ ಓಡಿ ಕಂಟ್ರೋಲ್ ತರೋದಕ್ಕೆ ಸೊ ಅದರಲ್ಲೇನೆ ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತಂದ್ರೂ ಕೂಡ ಸೊ ನಿಮಗೆ ಪಿ ಸಿ ಓಡಿ ಕಂಟ್ರೋಲಲ್ಲಿ ಬರುತ್ತೆ ಮತ್ತು ಬೇಗ ನೀವು ಕನ್ಸ್ಯೂ ಕೂಡ ಮಾಡ್ಕೋಬೋದು ಫಸ್ಟಿಗೆ ಬಂದುಬಿಟ್ಟು ವಿಟಮಿನ್ ಬಿ ಫುಡ್ಗಳನ್ನ ನೀವು ತೊಗೊಳ್ಬೇಕಾಗುತ್ತೆ ವಿಟಮಿನ್ ಬಿ ಫುಡ್ಗಳಂತಂದರೆ ಇಲ್ಲಿ ಮೊಟ್ಟೆ ನೀವು ತೊಗೊಬೋದು ಪಾಲಕ್ ಸೊಪ್ಪು ಅಂತ ಬರುತ್ತಲ್ವ ಸೊ ಅದನ್ನು ಕೂಡ ನೀವು ತೊಗೊಬೋದು ಅದನ್ನು ನೀವು ಸಾಂಬಾರು ಅಥವಾ ಯಾವುದಾದ್ರು ಒಂದು ಪಲ್ಯ ಕೂಡ ಮಾಡಿಕೊಂಡು ತಿನ್ಬೋದು ಅದ ಜೊತೆಗೆ ಬಾಳೆಹಣ್ಣನ್ನು ಕೂಡ ನೀವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಅದ ಜೊತೆಗೆ ಇವಾಗ ಸೀಸನ್ ವೈಸು ನಿಮಗೆ ಮೆಂತ್ಯ ಮತ್ತು ಸಬ್ಬಕ್ಕಿ ಅಂತ ಬರುತ್ತೆ ನೋಡಿ ಅದನ್ನು ಕೂಡ ನೀವು ತೊಗೋಬೋದು ಇನ್ನು ಇದಲ್ದನೆ ಬೀನ್ಸ್ ಬ್ರೋಕಲಿ ಮತ್ತು ದವಸ ಧಾನ್ಯ ಮತ್ತು ಶೇಂಗಾ ಅದರ ಜೊತೆಗೆ ಸೂರಜಮುಖಿ ಬೀಜ ಅಂತ ಬರುತ್ತೆ ನೋಡಿ ಮಾರ್ಕೆಟಲ್ಲಿ ಅಂದರೆ ಸೂರ್ಯಪಾಣ ಅಂತ ಕೂಡ ಕರಿತೀವಿ ಸೊ ಅದ್ರ ಬೀಜ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ನೀವು ಬಳಸ್ಬೋದು ಅಡುಗೆಯಲ್ಲಿ ಅದಲ್ದನೆ ಹಸಿರು ಬಟಾಣಿ ಸಿಗ್ತಾ ಇದೆ ಮತ್ತು ಅದ್ರ ಜೊತೆಗೆ ವಿಟಮಿನ್ ಸಿ ಇರುವಂತಹ ಹಣ್ಣುಗಳನ್ನು ನೀವು ತಿನ್ನಬೇಕಾಗುತ್ತೆ ಇದರಿಂದ ಕಂಪ್ಲೀಟಾಗಿ ವಿಟಮಿನ್ ಬಿ ನಿಮಗೆ ಪೋಷಣೆ ಸಿಗುತ್ತೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಇದನ್ನ ನಾವು ತಗೊಳ್ಳೋದ್ರಿಂದ ಏನೇನಾಗುತ್ತೆ ಅಂತಂದರೆ ಒಂದು ನಮ್ಮ ಶರೀರವು ತುಂಬನೇ ಆರೋಗ್ಯವಾಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಯಾವಾಗ ನೀವು ಆರೋಗ್ಯವಾಗಿರ್ತೀರಿ ಆವಾಗ ಬೇಗ ನೀವು ಕನ್ಸೀವ್ ಕೂಡ ಮಾಡ್ಕೋತೀರಿ ಅಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ಹೀಗಾಗಿ ನಿಮ್ಮ ಶರೀರ ಇಲ್ಲಿ ಆರೋಗ್ಯವಾಗಿರಬೇಕು ಸೊ ಹೀಗಾಗಿ ನೀವು ವಿಟಮಿನ್ ಬಿ ಯುಕ್ತ ಒಂದು ಆಹಾರವನ್ನು ತಗೋಬೇಕಾಗುತ್ತೆ ಇನ್ನು ವಿಟಮಿನ್ ಬಿ ಮತ್ತು ವಿಟಮಿನ್ ಬಿ ಟ್ವೆಲ್ ಇದನ್ನು ನಾವು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಿರುತ್ತೆ ಮತ್ತು ನರ್ವ್ ಸಿಸ್ಟಮ್ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹೀಗಾಗಿ ನಿಮ್ಮ ಕೋಶಿಕಗಳು ಏನಿರುತ್ತವೆ ನಾವು ಆಕ್ಟಿವ್ ಇರೋದಕ್ಕೆ ಕೂಡ ಇದು ಸಹಾಯ ಮಾಡೋದರಿಂದ ಸೊ ವಿಟಮಿನ್ ಬಿ ಮತ್ತು ವಿಟಮಿನ್ ಬಿ ಟ್ವೆಲ್ ರಿಲೇಟೆಡ್ ಫುಡ್ಗಳನ್ನು ತೊಗೊಳ್ಳೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು ಸೊ ಈ ರೀತಿ ಫುಡ್ಗಳನ್ನ ನೀವು ನಿಮ್ಮ ಡಯಟ್ ಚಾರ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇನ್ನು ಎರಡನೇದು ಬಂದ್ಬಿಟ್ಟು ಫಾಲಿಕ್ ಆ್ಯಸಿಡ್ ಫಾಲಿಕ್ ಆಸಿಡ್ ರಿಲೇಟೆಡ್ ಫುಡ್ಗಳನ್ನು ತೊಗೋಬೋದು ಅಥವಾ ಫಾಲಿಕ್ ಆ್ಯಸಿಡ್ ನಿಮಗೆ ಟ್ಯಾಬ್ಲೆಟ್ಸ್ಗಳು ಕೂಡ ಬರುತ್ತೆ ನೀವು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೋದು ಸೊ ಅವ್ರಿಗೆ ಕೇಳಿ ನೋಡಿ ಸೊ ಆ ರೀತಿ ಏನಾದರೂ ಫಾಲಿಕ್ ಆ್ಯಸಿಡ್ ಅವ್ರು ಕೊಟ್ಟರೆ ಅದನ್ನು ತಗೊಳ್ಳಿ ಇಲ್ಲಾಂತಂದರೆ ನಿಮಗೆ ಇಲ್ಲಿ ನಾನು ಕೆಲವೊಂದು ಫುಡ್ಗಳನ್ನು ಕೂಡ ಹೇಳ್ತಾ ಇದ್ದೀನಿ ಸೊ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಅತಿ ಮುಖ್ಯವಾಗಿ ಇಲ್ಲಿ ಯಾವುದಾದ್ರೂ ಹಳದಿ ಕಲರದ ಒಂದು ಬೇಳೆಕಾಳುಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ಬೇಳೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಬೇಳೆನೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಜಾಸ್ತಿ ಮಾಡಬೇಡಿ ದಿನಕ್ಕೆ ಒಂದು ಎರಡು ಒಂದು ಬಟ್ಲು ಯೂಸ್ ಮಾಡಿದರೆ ಸಾಕಾಗುತ್ತೆ ಆ ಜೊತೆಗೆ ಕಂಪ್ಲೀಟ್ ನಿಮಗೆ ಪೋಷಣೆ ಸಿಗಬೇಕು ಫಾಲಿಕ್ ಆ್ಯಸಿಡ್ದು ಅಂತಂದರೆ ಚೋಲೆ ಚೋಲೆ ಅಂತಂದರೆ ಎರಡು ಕ ಥರದ ಕಡಲೆಕಾಳು ಇರುತ್ತೆ ಒಂದು ಚಿಕ್ಕದಿರುತ್ತೆ ಒಂದು ದೊಡ್ಡದಿರುತ್ತೆ ಸೈಜಲ್ಲಿ ಸೊ ಇಲ್ಲಿ ಪಂಜಾಬಿ ಚೋಲೆ ಅಂತ ಮಾಡ್ತಾರೆ ನೋಡಿ ವೈಟ್ ಕಲರ್ದು ಒಂದು ಕಡಲೆಕಾಳು ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಅದನ್ನು ನೀವು ಯೂಸ್ ಮಾಡಿದರೆ ಐರನ್ ಮತ್ತು ಪ್ರೋಟೀನ್ ಕಂಪ್ಲೀಟ್ ಒಂದು ಪ್ರೊ ಇರುತ್ತೆ ಅದರಲ್ಲಿ ಅಂಶ ಇರುತ್ತೆ ಸೊ ಅದನ್ನೇ ನೀವು ತೊಗೋಬೋದು ವೀಕ್ಲಿ ಒಂದು ಎರಡು ಮೂರು ಬಾರಿ ಅದನ್ನು ಪಲ್ಯ ಮಾಡ್ಕೊಂಡು ನೀವು ಊಟ ಮಾಡ್ಬೋದು ಅದ್ರ ಜೊತೆಗೆ ಇಲ್ಲಿ ಹರಿ ಗೋಬಿ ಅಂದರೆ ಬ್ರೋಕಲಿ ಸಿಗ್ತಾ ಇದೆ ಇವಾಗ ಮಾರ್ಕೆಟಲ್ಲಿ ಇದು ಬ್ರೋಕಲಿ ನಿಮ್ಗೆ ಈಸಿಯಾಗಿ ಎಲ್ಲ ಕಡೆ ಸಿಗುತ್ತೆ ಸ್ವಲ್ಪ ನೋಡಿ ಕೇಳಿ ತೊಗೊಂಡ್ರೆ ಸೊ ಈ ಒಂದು ಬ್ರೋಕ್ಲಿನ್ ಮಾಡೋದು ಹೇಗಂತಂದರೆ ಸ್ವಲ್ಪ ಹಾಗೆಯೇ ನೀರಲ್ಲಿ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡಿ ನಂತರ ಅದನ್ನು ಹಾಗೆಯೇ ತಿನ್ನಬೇಕು ಮತ್ತೊಂದು ಈ ಒಂದು ಬ್ರೋಕ್ಲಿಯಲ್ಲಿ ತುಂಬಾ ನ್ಯೂಟ್ರಿಷನ್ ಕೂಡ ಇರುತ್ತೆ ತುಂಬ ಒಳ್ಳೆಯದಿದು ಸೊ ಇದನ್ನೇ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಯಾಕಂದರೆ ಇದು ಎಲ್ಲರೂ ತಿನ್ನೋಕ್ಕಾಗಲ್ಲ ಕೆಲವೊಬ್ಬರಿಗೆ ಇಷ್ಟ ಆದರೂ ತಿಂತಾರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆದರೆ ಇದನ್ನು ಕೂಡ ನೀವು ನಿಮ್ಮ ಡಯಟಲ್ಲಿ ಫಾಲೋ ಮಾಡ್ಬೋದು ಮತ್ತು ಈ ಒಂದು ಬ್ರೋಕ್ಲಿ ಏನಿದೆ ಅಲ್ವಾ ಇದು ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ ಸೊ ಹೀಗಾಗಿ ನೀವು ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ರಾಜ್ಮಾ ನೀವು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಸೋಯಾಬೀನ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಸೋಯಾಬೀನ್ ಯೂಸ್ ಮಾಡಿ ಆ ಜೊತೆಗೆ ಪಾಲಕ್ ಕೂಡ ಇವಾಗ ಸೊಪ್ಪು ತುಂಬ ಸಿಗ್ತಾಯಿದೆ ಮಾರ್ಕೆಟಲ್ಲಿ ಪಾಲಕನ್ನು ಕೂಡ ನೀವು ಪಲ್ಯ ಅಥವಾ ಸಾಂಬಾರಲ್ಲಿ ಮಾಡಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೀರು ನೀರನ್ನು ನೀವು ದಿನದಲ್ಲಿ ಒಂದು ಎಂಟರಿಂದ ಒಂಬತ್ತು ಲೀಟರ್ ನೀರು ಕುಡಿಬೇಕಾಗುತ್ತೆ ನೀರಿನ ಕಮ್ಮಿ ಆಗಬಾರ್ದು ಶರೀರದಲ್ಲಿ ಸೊ ಆ ರೀತಿ ನೀವು ನೀರನ್ನು ಜಾಸ್ತಿ ಕುಡಿಬೇಕು ಎಷ್ಟು ನೀವು ನೀರನ್ನು ಕುಡಿತೀರಿ ಅಷ್ಟೇ ಒಳ್ಳೆಯದಂತ ನಾನು ಹೇಳ್ಬೋದು ಸೊ ಇಲ್ಲಿ ಲೀಟ್ರ್ ಪ್ರಕಾರ ಹೇಳಿದರೆ ಎಂಟು ಲೀಟರ್ ಸಾಮಾನ್ಯ ಕುಡಿಲೇಬೇಕು ಎಂಟರಿಂದ ಒಂಬತ್ತು ಲೀಟ್ರ್ ಕುಡಿದ್ರೆ ಒಳ್ಳೆಯದಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಡೈರಿ ಪ್ರಾಡಕ್ಟ್ಗಳನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಬೇಕಾಗುತ್ತೆ ಡೈರಿ ಪ್ರಾಡಕ್ಟ್ ಅಂತಂದರೆ ಸಾಮಾನ್ಯವಾಗಿ ಮಜ್ಜಿಗೆ ಆಗಿರ್ಬೋದು ಮೊಸರು ಆಗಿರ್ಬೋದು ಅಥವಾ ನಿಮಗೆ ಪನ್ನೀರ್ ಆಗಿರ್ಬೋದು ಸೊ ಸಾಮಾನ್ಯವಾಗಿ ಇವೆಲ್ಲ ಸಿಗುವಂಥವೆ ಸೊ ಇವನ್ನ ನೀವು ನಿಮ್ಮ ಡಯಟಲ್ಲಿ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ವಿಟಮಿನ್ ಸಿ ಯುಕ್ತ ಆಹಾರ ಕೂಡ ನೀವು ತಗೋಬೇಕಾಗುತ್ತೆ ವಿಟಮಿನ್ ಸಿ ಯುಕ್ತ ಆಹಾರ ಒಂದು ನೀವು ಫ್ರೂಟ್ ಮೂಲಕ ಕೂಡ ತಗೋಬೋದು ಫ್ರೂಟ್ಗಳು ಅಂತಂದರೆ ಇನ್ನು ಹಣ್ಣುಗಳಂತಂದರೆ ಇಲ್ಲಿ ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣುಗಳನ್ನ ನೀವು ತಿನ್ಬೋದು ಮುಖ್ಯವಾಗಿ ಒಂದು ಕಿತ್ತಳೆ ಹಣ್ಣನ್ನು ಡೈಲಿ ನೀವು ನಿಮ್ಮ ಡೈಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅಂತಂದರೆ ನಿಮ್ಮ ವೇಟ್ ಕಂಟ್ರೋಲಿಗೆ ಬರುತ್ತೆ ವೆಯ್ಟ್ ಕಂಟ್ರೋಲಲ್ಲಿದ್ದರೆ ಆಟೋಮೆಟಿಕ್ಕಾಗಿ ನೀವು ಕನ್ಸ್ಯೂಮ್ ಮಾಡ್ಕೊಳ್ಳೋದು ಕೂಡ ಸಹಾಯ ಆಗುತ್ತೆ ಇನ್ನು ಈ ಒಂದು ಕಿತ್ಲೆ ಹಣ್ಣಲ್ಲಿ ಏನಿರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ತುಂಬಾ ಕಡಿಮೆ ಇರೋದ್ರಿಂದ ಈ ಒಂದು ಹಣ್ಣನ್ನು ನೀವು ತಿನ್ಬೋದು ಮತ್ತೊಂದು ಇಲ್ಲಿ ನೀವು ಪೇರಲೆ ಹಣ್ಣನ್ನು ಕೂಡ ನೀವು ತಿನ್ಬೋದು ಪೇರ್ಲೆ ಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಇನ್ನೊಂದು ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಮತ್ತೆ ತುಂಬ ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಪ್ರತಿಯೊಬ್ಬರು ತಿನ್ಬೋದು ಇದನ್ನ ಇದನ್ನು ಕೂಡ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಇದ್ರ ಜೊತೆಗೆ ಪಪ್ಪಿತ ಹಣ್ಣನ್ನು ಕೂಡ ನೀವು ಯೂಸ್ ಮಾಡಿ ಅದ್ರ ಜೊತೆಗೆ ಅನಾನಸನ್ನು ಕೂಡ ಯೂಸ್ ಮಾಡ್ಬೋದು ಮತ್ತೆ ಕಿವಿ ಅಂತ ಬರುತ್ತೆ ಇವಾಗ ಮಾರ್ಕೆಟಲ್ಲೆಲ್ಲ ನೀವು ನೋಡ್ತಾ ಇರ್ತೀರಿ ಕಿವಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ನೀವು ಪೇರ್ಲೆ ಹಣ್ಣಿಗೆ ಮಾಡಿದರೆ ಸೊ ಪರವಾಗಿಲ್ಲ ಅಂತಂದರೆ ನೀವು ತೊಗೋಬೋದು ಅಂತಂದರೆ ಸೊ ವಿಟಮಿನ್ ಸಿ ಪ್ರಕಾರ ಕಿವಿ ಕೂಡ ಒಳ್ಳೆಯ ಒಂದು ಹಣ್ಣು ಅಂತ ಕೂಡ ನಾವು ಹೇಳ್ಬೋದು ಈ ರೀತಿ ನೀವು ಒಂದು ಡಯಟ್ ಚಾರ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅಂತಂದರೆ ನಿಮ್ಮ ಒಂದು ಪಿ ಸಿ ಓಡಿ ಏನಿರುತ್ತೆ ಅದೊಂದು ಕಂಟ್ರೋಲ್ ಬರುತ್ತೆ ಅದಾದ ನಂತರ ನೀವು ಬೇಗ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಕೂಡ ಇದು ಹೆಲ್ಪ್ ಆಗುತ್ತೆ ಎಷ್ಟು ನಿಮ್ಮ ಶರೀರ ಹೆಲ್ದಿ ಇರುತ್ತೋ ಅಷ್ಟೇ ನೀವು ಬೇಗ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪಾದ್ರೂ ವೀಡಿಯೋ ಇಷ್ಟಾದಲ್ಲಿ ವೀಡಿಯೋ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸಬ್ರ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡ ಆಗಿ ಮತ್ತೆ ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ